ಮಾಲೂರು ಬಿಜೆಪಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋರೆ ಇಲ್ವಾ? ಹೂಡಿ ವಿಜಯ್, ಮಂಜುನಾಥ್ ಗೌಡ ಬೀದಿ ಬಡಿದಾಟ. ಟಿಕೆಟ್ ತಪ್ಪಿದ್ರೆ ಪಕ್ಷೇತರ ಅಭ್ಯರ್ಥಿ ಆಗೋದು ಯಾರು? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವೀಕ್ಷಕರೇ, ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ, ಯಾರು ಬಿಜೆಪಿ ಅಭ್ಯರ್ಥಿ? ಹಿಂದೆ ಕೃಷ್ಣ ಶೆಟ್ಟರು ಗೆದ್ದು ಮಿನಿಸ್ಟ್ರು ಕೂಡ ಆಗಿದ್ದರು. ಕ್ಷೇತ್ರ ಬಿಜೆಪಿಗೆ ಒಂದು ರೀತಿ ಕಂಪೇರ್ ಟು JDSಗೆ ಈ ಕ್ಷಣಕ್ಕೆ ಜಾಸ್ತಿ ಮತಗಳೇ ಇರ್ತಕ್ಕಂಥ ಕ್ಷೇತ್ರ. ಹಿಂದೆ JDSನ MLA ಮಂಜುನಾಥ್ ಗೌಡರು ಈಗ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಬಹುತೇಕ ಅವರಿಗೆ ಟಿಕೆಟ್ ಫಿಕ್ಸ್ ಅನ್ನೋ ಚರ್ಚೆ ಆಗ್ತಿದೆ. ಆದರೆ ನಾನು 3-4 ವರ್ಷಗಳಿಂದ ಕ್ಷೇತ್ರದಲ್ಲಿ ಇದ್ದೆ. ನನಗೆ ಟಿಕೆಟ್ ಕೊಡಬೇಕು, ನಾನು ನಿಷ್ಠಾವಂತ ಬಿಜೆಪಿಯ ಮೂಲ ಕಾರ್ಯಕರ್ತ, ನಾನು ABVPಯಿಂದ ಬಂದಿದ್ದೇನೆ, ಹೂಡಿ ವಿಜಯ್ ಕುಮಾರ್ ಸಾಕಷ್ಟು ಚರ್ಚೆ ಅಥವಾ ಈ ರೀತಿಯ ಹೇಳಿಕೆಗಳಿಂದ ಇಡೀ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸೊ BJPಯಿಂದ ಮಂಜುನಾಥ್ ಗೌಡ ವರ್ಸಸ್ ಹೂಡಿ ವಿಜಯ್ ಕುಮಾರ್, ಇವರ ಕಿತ್ತಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ವಾ ಅನ್ನೋ ಒಂದು ಚರ್ಚೆ. BL ಸಂತೋಷ್ ಕೋಲಾರ ಜಿಲ್ಲೆಗೆ ಹೋಗಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಟಿಕೆಟ್ ಘೋಷಣೆ ಮಾಡಬೇಡಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ, ಅಲ್ಲಿನ ಸಚಿವರಿಗೆ, ಆಮೇಲೆ MP ಗೆ ಎಲ್ಲವೂ ಸೇರಿದಂತೆ. ಆದರೆ ಇವ್ರಿಗೆ ನಿಮ್ಮ ಬಾಯಿಗೆ ಬಾಯನ್ನು ಬೀಗ ಹಾಕ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ, ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪನ ಮಾಡಬೇಡಿ ಅಂತ ಮಾತ್ರ ಯಾರು ಹೇಳ್ತಾ ಇಲ್ಲ. ಶಿವ, ಮಾಲೂರು ವಿಧಾನಸಭಾ ಕ್ಷೇತ್ರ, ಹೂಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಮಾತ್ರ ನಮ್ಮ ಗಮನಿಸ್ತಾ ಇದೆ. ನಿಷ್ಠಾವಂತ ಅಂತಲ್ಲ, ಬಿಜೆಪಿಯಲ್ಲಿ ನಿಷ್ಠಾವಂತ ಪಷ್ಟಾವಂತಕ್ಕೆಲ್ಲ ಬೆಲೆ ಇಲ್ಲ ಇಲ್ವಾ? ಯಾರು ತಾಕತ್ತಗವ್ರೆ, ಯಾರು ಚುನಾವಣೆ ಗೆಲ್ತಾರೆ ಅವ್ರಿಗೆ ಮಾತ್ರ ಬೆಲೆ. ನಿಷ್ಠರಿಗೆ ಬೆಲೆ ಇದ್ದರೆ ಆಪರೇಷನ್ ಕಮಲ ಮಾಡಿ ಕರ್ಕ ಒಂದು ಮುನಿರತ್ನ ಟಿಕೆಟ್ ಇಲ್ಲ ಅಂತಿದ್ರಪ್ಪ. ತುಳಸಿ ಮುನರಾಜುಗೌಡ ಕೊಡ್ತಾರೆ ಅಂತಿದ್ರು, ಮುನಿರತ್ನ ಟಿಕೆಟ್ ಕೊಡ್ಲಿಲ್ವಾ, ಗೆಲ್ಲಿಲ್ವಾ, ಮಿನಿಸ್ಟರ್ ಆಗಿಲ್ವಾ, ಅವ್ರಿಗೆ ಕೋಲಾರ ಇನ್ಚಾರ್ಜ್ ಆಗಿಲ್ವಾ? ಇಷ್ಟೇ ಗೆಲ್ಲೋದು, ಸತೀಶ ಶಿವನ ಅಂತ ನೋಡ್ತಾರೆ. ಸತೀಶ್ ಅವ್ರು ಗೆಲ್ತಾರೆ ಅಂದ್ರೆ ಶಿವು ರೈಟ್ ಹೇಳಿ ಗುರು ನೀನು ಅಂದ್ಬಿಟ್ಟು ಇದ್ರೆ ಇರೋ, ಸುಮ್ನೆ ಇಲ್ಲ ಹೋಯ್ತಾರ ಗಾಂಚಲಿ ಮಾಡಿದೆ ನನ್ಗೆ ಹೋಗಿ ಕಳಿಸ್ ಸರ್ ನಿಮ್ಮನ್ನ ಇಟ್ಕೋತಾರೆ. ಅಂದ್ರೆ ಪ್ರಬಲರ ನಡುವಿನ ಕಾದಾಟ, ಪ್ರಬಲರಿಗೆ ಮಣೆ. ಮಂಜುನಾಥ್ ಗೌಡರಿಗಿಂತ ಹೂಡಿ ವಿಜಯ್ ಕುಮಾರೇ ಪರವಾಗಿರಲಿಲ್ಲ ಅವತ್ತು ಅಂದ್ರೆ ಇವ್ರನ್ನ ಯಾರು ಕರ್ಕ ಬರ್ತಿರ್ಲಿಲ್ಲ. ಕ್ಷೇತ್ರದಲ್ಲಿ ಇದ್ದು ಇಲ್ದಂಗಿದ್ರಿ ಜೋರಾಗಿದ್ದವ್ರು ಇವರು ಕರ್ಕೊಂಬಂದ್ವಿ ಅಂತ ಹೇಳ್ತಾರೆ. ಎರಡನೇ ವಿಚಾರ, ಬಿಜೆಪಿಯಲ್ಲಿ ಗೆಲ್ಲೋರಿಗೆ ಮಣೆ, ಪ್ರಬಲರಿಗೆ ಮಣೆ. ನೀವೇನೊಂದು ಪಾಯಿಂಟ್ ಲಾಸ್ಟ್ ಹಾಕಿದಿರಿ, ಯಾರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ? ಹೂಡಿ ವಿಜಯ್ ಕುಮಾರ್ ನಿರ್ಧಾರ ಮಾಡಿ ಆಗೈತೆ, ಅವ್ರು ಮಾತಾಡಲ್ಲ. ಸಚಿವ ಮುನಿರತ್ನಗೆ, ಸಂಸದಂಗೆ ಬಾಯಿಗೆ ಬಂದಂಗೆ ಆದ್ ಬಿದ್ದಿಲ್ಲ, ಬೈದ್ರಲ್ಲ. ಬೈದಾಗ್ಲೇ ಗೊತ್ತಾಯ್ತು ಟಿಕೆಟ್ ಅದು ಮಂಜುನಾಥ್ ಗೌಡ್ರಿಗೆ ಈಗ ಸಿಗಲ್ಲ. ಮಾತಾಡ್ತಾರೆ ಫೈನಲ್ ಸ್ಟೇಜು, ಆಚ್ಕೋಗೋದು ಫಿಕ್ಸು. ಹೂಡಿ ವಿಜಯ್ ಕುಮಾರ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಡೌಟ್ ಇದೆಯಾ? ಅಷ್ಟೇ ಪಿಕ್ಚರ್ ಅದೇ. ನಾನು ಯಾವಾಗ ನಾವಿಬ್ರು ಒಟ್ಟಿಗೆ ಇದೀವಿ ಅಂತ ತಿಳ್ಕೊಳ್ಳಿ. ಹೌದು, ನೀವ್ ಯಾವಾಗ ನನ್ಗೆ ಬೈತೀರಿ ಹೇಳಿ? ನಮ್ಮಿಬ್ರು ಅಡ್ಜಸ್ಟ್ ಆಗಿಲ್ಲ, ನನಗೇನೋ ಸಿಗುತ್ತೆ ಅಂದಾಗ ನೀವು ನನ್ಗೆ ಬೈತೀರಿ, ನಿಮ್ಗೆ ಸಿಕ್ತಾಗ ನಾನು ಬಯಕ್ ಹೋಯ್ತೀನಿ. ಇಷ್ಟೇ. ಮಂಜುನಾಥ್ ಗೌಡ್ರಿಗೆ ಟಿಕೆಟ್ ಆಯ್ತದೆ ಅಂದಾಗ್ಲೇ ಆದ್ ಬಿದ್ದಿಲ್ ಬೈಕ್ ಬಂದಿದ್ದೀವ್ರು. ಯಾರು? ಹೂಡಿ ವಿಜಯ್ ಕುಮಾರ್. ಗೊತ್ತು ಬಿಡಕ್ ರೆಡಿ ಆದ್ಮೇಲೆ ತಾನೇ ಬೈಯಕ್ ಶುರುವಾಗೋದು. ಅಲ್ಲೇ ಬೈದಾಡವ್ರೆ ಅಂತಂದ್ರೆ ಕ್ಲಿಯರ್ ಇದು. ಹೊರ ಹೋಗಕ್ಕೆ ಹೂಡಿ ವಿಜಯ್ ಕುಮಾರ್ ರೆಡಿ ಅವ್ರೆ, ರೆಡಿ ಇದಾರೆ, ನಿಲ್ಲಕ್ಕೂ ರೆಡಿ ಅವ್ರೆ. ಸೊ ಹೂಡಿ ವಿಜಯ್ ಕುಮಾರ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಬೀದಿರಾಂಪಾಟ ಆಗ್ತಾ ಇದೆ ಅಪ್ಪ, ಆಗ್ತಿದೆ. ಸೊ ವೈ ನಾಟ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ಅಥವಾ ಸಂಬಂಧಪಟ್ಟ ಹೈಕಮಾಂಡ್ ಬಿಜೆಪಿ ಯಾರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ತಾನೆ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲ ಅಂದ್ರೂ ಕೂಡ ಜಿಲ್ಲಾಧ್ಯಕ್ಷರು ಇರ್ತಾರಲ್ವಾ, ಬಿಜೆಪಿ ಹೈಕಮಾಂಡ್, ರಾಜ್ಯಾಧ್ಯಕ್ಷರು. ರಾಜ್ಯಾಧ್ಯಕ್ಷ ಇದಾರೆ ಬಿಜೆಪಿಗೆ? ಯಾರು? ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಅವರೇನಾ? ಇನ್ಯಾರ ಅವ್ರೆ ಅಂತ ನೀವು ಹೇಳಿದ್ದು? ಸದ್ಯಕ್ಕೆ ಅವರೇ ರಾಜ್ಯಾಧ್ಯಕ್ಷರು, ಅವರೇನೆ ನಳಿನ್ ಕುಮಾರ್ ಕಟೀಲು. ಹೈಕಮಾಂಡ್ ಬಿಜೆಪಿ ರಾಜ್ಯ ಹೈಕಮಾಂಡ್ ಇರುತ್ತಲ್ಲ, ಯಾರು ಹೈಕಮಾಂಡ್? ಯಾರು ಅವರೇ? ಇನ್ನೂ ಅಧ್ಯಕ್ಷರಿಂದ ಹೈಕಮಾಂಡ್ ಅಂತ ಕರೆಯೋದು. ಅವರೆಲ್ಲ ಬೋರ್ಡಲ್ಲಿ ಬದುಕವ್ರು ಅಷ್ಟೇ, ಆ ಅಧಿಕಾರವನ್ನ ಯಾರು ಚಲಾಯಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯು ಸತ್ತಿದೆ, ರಾಜ್ಯ ಬಿಜೆಪಿಯಿಂದ ಸಿಎಂ ಆಗಿರೋ ಬೊಮ್ಮಾಯಿ ಅವರು ಕೂಡ ಗೆಲ್ಲಬೇಕು ಅಂತ ಬಿಜೆಪಿ ಅವರು ಹೇಳಿರ್ತಾರೆ, ನಾವು ಗೆಲ್ಲೋರು ಟಿಕೆಟ್ ಕೊಡ್ತೀವಿ, ಗೆಲ್ಲಬೇಕು, ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ನಮ್ಮ ಜೀವಾಳ. ಟಿಕೆಟ್ ಆಕಾಂಕ್ಷಿ ಆದ್ ಬೀದಿಲಿ ಮಿನಿಸ್ಟರ್ ಬಗ್ಗೆ, ಸಂಸದನ ಬಗ್ಗೆ ಬಾಯಿಗೆ ಬಂದಂಗ ಬೈದ್ರು, ಒಂದು ಆಕ್ಷನ್ ತಗೊಳಕ್ ಆಗಲ್ಲ ಇವ್ರ ಕೈಲಿ ಅಂದ್ರೆ ಅದೇ ಹೇಳ್ತಿರೋದು. ರಾಜ್ಯದ ಬಿಜೆಪಿ ಬದುಕಿದೆಯಾ? ಸರಿನಾ? ಇದು ಮ್ಯಾಟ್ರು. ಹಾಗಾಗಿ ಇಲ್ಲಿ ಫೈನಲ್ ಅಷ್ಟೇ. ಇವರೊಬ್ರು ಮಂಜುನಾಥ್ ಗೌಡರಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್, ಹೂಡಿ ವಿಜಯ್ ಕುಮಾರ್ ಚುನಾವಣೆಗೆ ಸ್ಪರ್ಧೆ ಮಾಡೋದು ಫಿಕ್ಸ್. ಅದು ಇಂಡಿಪೆಂಡೆಂಟ್ ಆಗಿ ಆದ್ರೂ ಮಾಡ್ತಾರೆ. ಯಾಕೆ ಮನುಷ್ಯ ಸುಮ್ಮನೆ? ಇಬ್ರು ಬಿಜೆಪಿ ಜಗಳ ಅದ್ಭುತವಾಗಿ ಕಾಂಗ್ರೆಸ್ ನವರು ಲಾಭ ತಗೊಂತ ಇದಾರೆ. ನಂಜೇಗೌಡರು ತೇಲ್ತಾವ್ರೆ, ಗುರು ನಾನು ಎಷ್ಟಲ್ಲಿ ಗೆಲ್ಬಹುದು, ಹೂಡಿ ವಿಜಯ್ ಕುಮಾರ್ಗೆ ಎಷ್ಟು ಓಟು, ಆಮೇಲೆ ಇದನ್ನೇ ಈಗ JDS ನವರು ಇನ್ನೊಂದು ಕಾರ್ಡ್ ಪ್ಲೇ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅವ್ರದೇನ್ ಕಾರ್ಡ್ ಅಲ್ಲಿ? ರಾಮೇಗೌಡರು ಈಗಾಗಲೇ ಅನೌನ್ಸ್ ಮಾಡಿದಾರೆ ಅಲ್ಲಿ JDS ನ ಅಭ್ಯರ್ಥಿ ಅಂತ. ಬಟ್ ರಾಮೇಗೌಡರು ಆಕ್ಟಿವ್ ಆಗಿದ್ದಾರೆ, ಪ್ರಚಾರ ಮಾಡ್ತಾ ಇದಾರೆ, ಬಟ್ ನಿರೀಕ್ಷೆ ಮಾಡಿದ್ರೆ ಆಕ್ಟಿವ್ ಆಗ್ತಾ ಇಲ್ಲ. ಅವ್ರ ಬದಲಿಗೆ ಅವರ ಪತ್ನಿಯನ್ನ ಕಣಕ್ಕಿಳಿಸಿದ್ರೆ ಇನ್ನೂ ದೊಡ್ಡ ಚಾರ್ಮ್ ಇದೆ ಅವ್ರಿಗೆ. 20 ವರ್ಷಗಳಿಂದ ಈ ಹೆಣ್ಮಕ್ಳಿಗೆ ಮತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಕೆಲವೊಂದಿಷ್ಟು ಸಹಾಯವನ್ನ ಮಾಡಿದ್ದಾರೆ. ಬುಕ್ಕು, ಬ್ಯಾಗು, ಎಜುಕೇಶನ್ ಫೀಸು ಎಲ್ಲ ಕಟ್ಟಿದ್ದಾರೆ ಅವರ ಸಂಘದಲ್ಲಿ, ಅಂದ್ರೆ ಅವರ ಟ್ರಸ್ಟ್ನಿಂದ. ಹಾಗಾಗಿ ಇವ್ರಿಗಿಂತ ಅವರ ಪತ್ನಿಗೆ ಜಾಸ್ತಿ ವರ್ಚಸ್ಸಿದೆ ಪಬ್ಲಿಕ್ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಪಾಸಿಟಿವ್ ಆಗಬಹುದು ಅನ್ನೋ ಚರ್ಚೆ ಕೂಡ ನಡೀತಿದೆ ಅಂತ. ಏನು ಜೆಡಿಎಸ್ ಅಲ್ಲಿ ಟಿಕೆಟ್ ಚೇಂಜ್ ಆಗೋದು ಈ ಕಾರ್ಡ್ ಇಸ್ಪಿಟ್ ಆರ್ಡಲ್ಲಿ ಕಾರ್ಡ್ ಚೇಂಜ್ ಮಾಡೋದಷ್ಟೇ ಈಸಿ. ಹಾಗಾಗಿ ಅವ್ರ ಪತ್ನಿಗೆ ತಾನೇ ಕೊಡ್ತಾರೆ. ಹೌದೌದು, ಕೊಡಬಹುದು. ಇವರಿಬ್ರು ಗಂಡಸರ ಕಿತ್ತಾಡ್ತಲ್ಲಿ ಮಹಿಳೆ ಕೂಡ ಗೆಲ್ಲಬಹುದು, ಚಾನ್ಸಸ್ ಆಗಬಹುದು. ಹೆಂಗಸರೆಲ್ಲ ಸಾಕು ಗಂಡಸರ ಸವಾಸ ಕಿತ್ತಾಡ್ತಾರೆ, ತಾಳಪ್ಪ ಹೆಣ್ಮಗಳಿಗೆ ಓಟ್ ಹಾಕೋಣಂತ ರಾಮೇಗೌಡರ ಹೆಂಡತಿಗೂ ಓಟ್ ಹಾಕಿದ್ರೆ ಹಾಕಬಹುದು, ಯಾರಿಗೆ ಗೊತ್ತು. ಬಟ್ ಮಾಲೂರಿನಲ್ಲಿ ನಮ್ಮ ಸತೀಶ್ ಅವರು ಅದ್ಭುತವಾಗಿ ಸ್ಟೋರಿ ತಗೊಂಡ್ರು, ಕಿತ್ತಾಟ ಇಬ್ರು ನಡುವೆ ಟಿಕೆಟ್ ಮಂಜುನಾಥ್ ಗೌಡರಿಗೆ ಇಂಡಿಪೆಂಡೆಂಟ್ ಯಾರು ಅಂತ ಬಹುತೇಕ ಅದು ಹೂಡಿ ವಿಜಯ್ ಮತ್ತೊಂದು ಸರ್ಪ್ರೈಸಿಂಗ್ ನ್ಯೂಸ್. ಅಲ್ಲಿ ಜೆಡಿಎಸ್ ಇಂದ ರಾಮೇಗೌಡರ ಪತ್ನಿ ನಿಲ್ಬಹುದು, ನಿಂತರೆ ಜೆಡಿಎಸ್ ಗೆ ಲಾಭ ಜಾಸ್ತಿ. ರಾಮೇಗೌಡರಿಗಿಂತ ರಾಮೇಗೌಡರ ಪತ್ನಿ ಹೆಚ್ಚಿನ ಮತಗಳನ್ನ ಪಡಿಬಹುದು, ನೋ ಡೌಟ್. ಸೊ ಎಲ್ಲಾ ಕಡೆ ಬಿಜೆಪಿಯಲ್ಲಿ ಗೊಂದಲ, ಒಂದ್ ರೀತಿ ಜೆಡಿಎಸ್ ಸ್ವಲ್ಪ ಸಣ್ಣ ಮಾಡಿ ಗೊಂದಲ, ಕಾಂಗ್ರೆಸ್ ಅವರು ಆರಾಮಾಗಿದ್ದಾರೆ ಕ್ಷೇತ್ರದಲ್ಲಿ. ನಂಜೇಗೌಡ ಆರಾಮಾಗವ್ರೆ. ಏನೋ ನಿಮ್ ಪ್ರಕಾರ ಮಾಲೂರಲ್ಲಿ ಮುಂದಿನ ಶಾಸಕರು ಯಾರಾಗಬೇಕು? ಹಾಗೆ ನೀವು ಬೇರೆ ಕ್ಷೇತ್ರದವರಾದ್ರೆ ನಿಮ್ ಕ್ಷೇತ್ರ ಯಾವುದು, ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಹಾಗಾಗಿ ಒಂದು ಕಡೆಗಳಿಗೆ ರಿಕ್ವೆಸ್ಟ್, ಪ್ರತಿ ಸುದ್ದಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನೀವು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮರಿಗೆ ಆಯ್ಕೆ ಮಾಡಿ, ಉತ್ತಮರನ್ನ ಆಯ್ಕೆ ಮಾಡಿ, ಯೋಗ್ಯರನ್ನ ಆಯ್ಕೆ ಮಾಡಿ. ದಯವಿಟ್ಟು ವಿಧಾನಸೌಧದಲ್ಲಿ ಯೋಗ್ಯರು ಕೂರ್ಲಿ ಅನ್ನೋದು ನಮ್ಮ ಕಳಕಳಿ. ಹಾಗಾಗಿ ಅವ್ನು ಯಾವುದೇ ಪಾರ್ಟಿ ಆಗಿರಲಿ, ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ, ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ. ಬಂಡವಾಳ ಹಾಕ್ಬಿಟ್ಟು ದುಡ್ಡು ಎತ್ಕೋಬೇಕು, 20 ಕೋಟಿ ಚುನಾವಣೆ ಖರ್ಚು ಮಾಡಿ 200 ಕೋಟಿ ಮಾಡಬೇಕು ಅನ್ನೋರು ಓಟ್ ಹಾಕ್ಬೇಡಿ ದಯವಿಟ್ಟು ಅಂತ ಕೇಳ್ತಾ, ಹಾಗೆ ಸೀರಿಯಸ್ ಆಗಿರಬೇಕು. ನಾನು ರಾಜಕೀಯ ಮಾಡ್ತೀನಿ, ನಾನು ಅದೇನೋ ಮಾಡ್ತೀನಿ, ನಾನು ಅದೇನೋ ಚೇಂಜ್ ಮಾಡ್ತೀನಿ ಅಂತ ಯಾಮಾರ್ಸೋರು ಕೂಡ ದೂರ ಇಡಿ ರಾಜಕೀಯದಿಂದ. ಬರೀ ಕತೆ ಹೇಳ್ಕೊಂಡು ಒಂದಷ್ಟು ಜನ ಓಡಾಡ್ತಿರ್ತಾರೆ, ಜಗತ್ತನ್ನು ಹಿಂಗೆ ಚೇಂಜ್ ಮಾಡ್ಬಿಡ್ತೀವಿ, ಹಂಗೆ ಚೇಂಜ್ ಮಾಡ್ಬಿಡ್ತೀವಿ ಅಂತ. ಹಾಗಾಗಿ ಯಾರು ಸೀರಿಯಸ್ ಪ್ಲೇಯರ್ಸ್ ಅವರಿಗೆ ವೋಟ್ ಮಾಡಿ, ಒಳ್ಳೆಯವ್ರಿಗೆ ವೋಟ್ ಮಾಡಿ. ಧನ್ಯವಾದಗಳು.